ಮಾರನೆಂಬ ನಿರಪರಾಧಿಯ ಬೇರು ಗೊಲೆಯನು ಕೈದ ಲಜ್ಜೆಗೆ ಮಾರನೆಂಬ ನಿರಪರಾಧಿಯ ಬೇರು ಗೊಲೆಯನು ಕೈದ ಲಜ್ಜೆಗೆ ನಾರಿ ಗಂಗೆಯ ಶಿರದಿ ತೊಡೆಯಳು ತಾಳ್ದ ಗೌರಿಯನು ಕಾರಣ ದಿಸೈ ಹಾದ್ರಿ ಬೀಡನು ಸೇರಿತ ಅಲ್ಲಿದ್ದು ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದಿಯೇ ಜಗತ್ರಯವ ಭೈರವೇಶ್ವರನಾಗಿ ಕೃಪೆಯಂದಿ ಜಗತ್ರಯವ ಕೋಟುಪತಿ ನಗುತಿರ ಕಡು ಮುಳಿದಾತಗೆ ಬಿಡದೆ ಶಾಪವನಿತ್ತ ಪ್ರಡಸುತ ಬಳಿರೇ ಕೊಡವಿ ಉತ್ತಮವಾದ ಗಿಡಗುಂಜಪುರದಲ್ಲಿ ದೃಢವಾಗಿ ನೆಲೆಸಿಯ ಒಡೆಯ ವಿಘ್ನೇಶಗೆ ಜಯ 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 ತೋಲೈ ತದ್ದಿನ್ನೋದೆ
ಸಹರ್ಷಿತನಾಗಿ ಒಳಗೆಯಿದ್ದ ಮುರಲಿ ರಾಜಕಾರಣವಾಗಿ ರಾಜಕಾರಣವು ಬಹಳಷ್ಟಿದೆ, ಆದರೂ ಶ್ರೀಕೃಷ್ಣನನ್ನು ನೋಡುವ ಅವನಲ್ಲಿ ಅಚಲನಾಗಿ ಅವನಲ್ಲಿ ಭಕ್ತಿಯನ್ನಿಟ್ಟು ಚಂಪಕಾವತಿಯಲ್ಲಿ ಕಾಲ ಕಾಲಕ್ಕೆ ಸಾಕಷ್ಟು ಮಳೆ, ಮಳೆಗೆ ತಕ್ಕಂತೆ ಇಳೆಯಲ್ಲಿ ಹಸಿರು ಬೆಳೆ, ಇದರಿಂದ ನನ್ನ ನಾಡು ಸುಭಿಕ್ಷವಾಗಿದೆ. ಸಜ್ಜನರು ದುರ್ಭಯದಿಂದ ಬದುಕುತ್ತಿದ್ದಾರೆ. ಇನ್ನು ಸಾಂಸಾರಿಕ ಜೀವನವನ್ನು ಅವಲೋಕಿಸಿದರೆ ಸುಗುಣೆಯು ಸುಸಂಪನ್ನೆಯೂ ಆದ ಪರಮ ಪತಿವ್ರತೆಯಾದ ಸುಗಭೆ ಎಂಬವಳ ಕೈ ಹಿಡಿದು ಆದರ್ಶ ದಾಂಪತ್ಯವನ್ನು ನಡೆಸುತ್ತಿದ್ದೇನೆ. ಮಕ್ಕಳು ಸುರತ, ಸುಧನ್ವ, ಸುದರ್ಶನ, ಸುಮ ಎಂಬ ನಾಲ್ವರು ಸುಪುತ್ರರು ಹಾಗೂ ಒಂದು ಕುವಲೆ ಎಂಬ ಸುಪುತ್ರಿಯನ್ನು ಪಡೆದಿದ್ದೇನೆ. ಸುಪುತ್ರರು ಬಾಲ್ಯದಿಂದಲೇ ಗುರುಗಳ ಮುಖೇನ ಕಲೆಗಳನ್ನು ಕಲಿತು ವೇದಶಾಸ್ತ್ರ ಹಾಗೂ ಧನುರ್ಯಾಗ ಕ್ಷತ್ರಿಯವನ್ನು ಮೈಗೂಡಿಸಿಕೊಂಡು ಹರಿಭಕ್ತರಾಗಿರುತ್ತಾರೆ. ಚರರ್ ಬಂದು ಏನು ಹೇಳಿದ್ರಲ್ಲ, ಚರರ ನುಡಿಯನು ಕೇಳುತ್ತಲೇ ಭೂವರನು ನಸು ನಗುತ್ತ ಅಭಯೂತ ಹರಿಯ ದರುಶನ ತನಗೆ ಇದರಿಂದ ಒದಗಿತೆಂದೆನು ಮಂತ್ರಿಗಳಿರ ಕೇಳಿರಿ ಸೋಲಿಸಿದಂತಾದರೆ ಶ್ರೀರಮಣನ ಆಗಮನ ಖಂಡಿತ. ಅಹ್ಹ
ಚಂಪಕಾವತಿಯ ನಾಡು ಪುಣ್ಯದ ಬೀಡಾಗುತ್ತದೆ, ನಾವೆಲ್ಲರೂ ಧನ್ಯರಾಗುತ್ತೇವೆ. ಮನುಮತನಯ್ಯ ನಾ ಸಮರ್ಪಣೆ ಮಾಡಿ ತನು ಮನವನ್ ಸಮರ್ಪಣೆ ಮಾಡಿ ಸಾರ್ಥಕ ಗೈದು ಜನನ ಮೃತ್ಯುವ ಗೆಲ್ದು ಜನನ ಮೃತ್ಯುವ ಗೆಲ್ದು ಅನುಪಮನ ಚಿತ್ಘನ ಕೈವಲ್ಯವ ನನಿಸರಿಸು ತೀಕ್ಷಣದಿ ಪಡೆವೆನು ಪಡೆವೆನು ಮಂತ್ರಿಗಳಿರ ಕೇಳಿರೀಗ ಮನುಮತ ನಯನನ್ನು ನೋಡಿ ಲೋಭ ಅರ್ಷಡ್ವೈರಿಗಳನ್ನು ಕಳೆದು ಜನ ಮೃತ್ಯುವನ್ನು ಗೆಲಿದು ಮೋಕ್ಷವನ್ನು ಕೇಳುತ್ತಿದ್ದ ನನಗೆ ಮೋಕ್ಷ ದೊರಕಲಿ. ಮಾತನಾಡುತ್ತಾ ನಿಂತರೆ ಕಾಲ ಕರೆಸಾಗುವುದಿಲ್ಲ, ನಾನಿನ್ನೂ ಹೊಡುತ್ತೇನೆ.